ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಬಾಯ್ಸ್. ಎಲ್ಲರೂ ಹೇಗಿದ್ದೀರಪ್ಪ? ಆರಾಮ? ಹೆಂಗೆ ನಡೀತಿದೆ ಜೀವನ ಎಲ್ಲ? ಸೊ ನಮ್ಮದು ಆರಾಮಾಗೇನೆ ನಡೀತಾ ಇದ್ದೆ ಅಂತ ಹೇಳ್ತಾ ಇದ್ದೀವಿ. ಸೊ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಗಾಯ್ಸ್, ಅದಕ್ಕೆ ನಿಮಗೆ ಪದೇ ಪದೇ ಸಿಗೋಕೆ ಆಗ್ತಾ ಇಲ್ಲ, ಅಂದರೆ ಕಂಟಿನ್ಯೂಸಾಗಿ ಸ್ಪಾಂಟೇನಿಯಸ್ಸಾಗಿ ಲಾಗ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ, ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರೋ ಥರ, ಸೊ ಒಂದು ಕ್ರೇಜಿ ಅಪ್ಗ್ರೇಡ್ ಮಾಡೋಣ ಅಂತ. ಸೊ ಈ ಸಲ ಬಂದುಬಿಟ್ಟು ಗಾಡಿಗಲ್ಲ, ಬಾಡಿಗೆ. ಸೊ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿದ್ರಲ್ಲ, ಸೊ ಇವಾಗ ಹೋಗ್ತಿರೋದು ನಾನು ಎಲ್ಲಿಗೆ, ರೈಡಿಂಗ್ ಬೂಟ್ಸ್ ತರೋಣ ಅಂತ. ಸೊ ಬರೀ ಸೋ ಸೋ ಸೋನೇ ಆಯಿತು. ರೈಡಿಂಗ್ ಬೂಟ್ಸು ಇವಾಗ ನಮ್ಮ ತಲೆಯಲ್ಲಿ ಸ್ವಲ್ಪ ಇದೆ, ಬಟ್ ಏನಪ್ಪ ಚಾಲೆಂಜಿಂಗ್ ಅಂದರೆ ನನಗೆ ಸೈಜ್ ಹುಡ್ಕೋದು. ಸೈಜ್ ಹುಡ್ಕಿದ್ದಲ್ದೇ ನಮಗೆ ಬೇಕಾಗಿರೋ ಡಿಸೈನ್ ಸಿಗೋದು. ಸೊ ಇವಾಗ ಹೋಗ್ತಾ ಇದ್ದೀವಿ ನಾನು, ಧೀರಜ್ಜು, ವೈಭವ್ ಅವರು, ಮತ್ತು ಹರ್ಷಿತ್ತು, ಅದಾದಮೇಲೆ ಗುಣನೂ ಬರ್ತೀನಿ ಅಂದ್ರಂತೆ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ, ಎಲ್ಲರೂ ನೋಡ್ತಾ ಇದ್ದೀವಿ ರೈಡಿಂಗ್ ಬೂಟ್ಸ್ ತಗೋಬೇಕು ಅಂತ. ಸೊ ಇನ್ನೇನು ಟೈಮ್ ಬಂದಿದೆ ಅಪ್ಗ್ರೇಡ್ ಮಾಡೋದಕ್ಕೆ, ನಮಗೆ ಬೇಕಾಗಿರೋ ಕಲರು, ನಮ್ಗೆ ಬೇಕಾಗಿರೋ ಸೈಜ್ ಸಿಕ್ತು ಅಂದ್ಕೊಳ್ಳಿ, ಇವತ್ತು ಎತ್ಕೊಂಡು ಬರ್ತಾ ಇರೋದೆ. ಸೊ ನಾವು ಡಿಸೈಡ್ ಮಾಡಿದ್ದೆ ಏನಪ್ಪ ಅಂದರೆ ಹೆಲ್ಮೆಟ್ ತಗೋಣ ಅಂತ ಅಂದ್ಕೊಂಡಿದ್ವಿ. ನಾನು ಹೆಲ್ಮೆಟ್ಗೂ ಆಲ್ರೆಡಿ 2 ಇಯರ್ಸ್ ಆಗ್ತಾ ಬಂತಲ್ಲ, ನಾನು ಹೆಲ್ಮೆಟ್ ಅಪ್ಗ್ರೇಡ್ ಮಾಡೋಣ ಅಂದ್ಕೊಂಡಿದ್ದೆ, ಈ ಸಲ KYT ನೋಡ್ಬಿಡೋಣ ಅಂತ. ಸೊ ಆಲ್ರೆಡಿ ಹೋದ ವೀಕೆಲ್ಲ KYT ನೋಡ್ಕೊಂಬಂದಿದ್ವಿ, ಹೋದ ವೀಕ್ ಅಂದರೆ ಒಂದು 15 ಡೇಸ್ ಬ್ಯಾಕು. ಆವಾಗ ಏನು ಡಿಸೈಡ್ ಮಾಡಿದ್ವಿ ಅಂದರೆ, ಇಲ್ಲ ನಮ್ಗೆ ಬೇಕಾಗಿರೋ ಡಿಸೈನು ಸಿಕ್ಕಿತ್ತು, ಬಟ್ ನಾವೇನು ಡಿಸೈಡ್ ಮಾಡಿದ್ವಿ, ಇಲ್ಲ ನೆಕ್ಸ್ಟ್ ವೀಕ್ ತಗೋಣ ಬಂದು. ಇನ್ನು ಎಲ್ಲೇ ಅಂದರೆ KYT ರೇರ್ ಅಲ್ವಾ, ಸ್ವಲ್ಪ ಎಲ್ಲ ಶಾಪಲ್ಲೂ ಸಿಗೋಲ್ಲ. ಸೊ ಇನ್ನು ಯಾರಾದರೂ ಬೆಸ್ಟ್ ಡೀಲರ್ ಸಿಗ್ತಾರ ನಮಗೆ ಅಂತ ಹೇಳ್ಬಿಟ್ಟು ಬಂದಿದ್ವಿ ವಾಪಸ್ಸು. ಅದಾದಮೇಲೆ ಮನ್ಸು ಚೇಂಜ್ ಮಾಡಿ ಮನಸ್ಸು DST ಜಾಕೆಟ್ ಕಡೆ ಹೋಗಿತ್ತು ಸ್ವಲ್ಪ ದಿನ. ಸೊ DST ಜಾಕೆಟ್ ತಗೊಂಬೋಣ ಈ ಸಲ ಅಂತ. ಆಲ್ರೆಡಿ ಒಂದು ಜಾಕೆಟ್ ಇದೆಯಲ್ಲ, ಏನಕ್ಕೆ DST ಜಾಕೆಟು? ಮೇಯ್ನು ಅಪ್ಗ್ರೇಡು ಎಲ್ಲರೂ ಮಿಸ್ ಮಾಡೋದೇ ಬೂಟ್ಸು. ರೈಡಿಂಗ್ ಬೂಟ್ಸ್ ಎಲ್ಲ ಯಾರು ತಗೊಂತಾರೆ ಗುರು, ನಾವೇನು ಅಷ್ಟೊಂದು ಪ್ರೊಫೆಷ್ನಲ್ ಅಲ್ಲ ಅಂತ ಎಲ್ಲರೂ ಅಂದ್ಕೊಂತಾರೆ. ಜಸ್ಟು ಜಾಕೆಟ್ ತಗೊಂಡ್ರೆ ಸಾಕು ಅಂತಲೂ ಅಂದ್ಕೊಂಬಿಡ್ತಾರೆ. ಬಟ್ ಗೊತ್ತಿಲ್ದಿರೋ ಅಂದರೆ ಅಂಡರ್ಗ್ರೇಡೆಡ್ ಅಲ್ಲ ಏನದು ಡಿಗ್ರೇಡೆಡ್ ವಿಷಯ ಅಂದರೆ ಅದೇನೆ ಬೂಟ್ಸು. ಯಾಕಂದರೆ ಬೂಟ್ಸೇ ವೆರಿ ಮಚ್ ಇಂಪಾರ್ಟೆಂಟು, ನಮ್ಮ ಮೇಲೆ ಬಾಡಿಗಿಂತ ಕೆಳಗಡೆ ಬಾಡಿನೇ ಫಸ್ಟ್ ಇಂಪ್ಯಾಕ್ಟ್ ಆಗೋದು, ಅದರಲ್ಲೂ 2-wheeler ಬಿದ್ದಾಗ. ಬೇರೆ ಗಾಡಿಲೆಲ್ಲ ಡಿಫ್ರೆಂಟು, ಕಾರ್ಗಿರಲ್ಲೆಲ್ಲ, ಬಟ್ 2-wheeler ಮಾತ್ರ ಕಾಲು ಒಂದು ಸಂಧಿಗೆ ಸಿಗಾಕೆಂತದೆ, ಇಲ್ಲ ತರಚ್ಕೊಂಡು ಹೋಯ್ತದೆ, ಇಲ್ಲ ಮುರಿದೇ ಹೋಗ್ಬೋದು, ಈ ಥರದ್ದೆಲ್ಲ ಏನೇನಾದ್ರೂ ಆಗುತ್ತೇನೋ ಅಂತ ಶೂ ತಗೋಣೋದಲ್ಲ. ಸೊ ಬೆಟರ್ ಅಲ್ವಾ, ಲಕ್ಷ ಲಕ್ಷ ಗಾಡಿ ಮೇಲೇ ಇನ್ವೆಸ್ಟ್ ಮಾಡ್ತೀವಂತೆ, ಅಂಥದ್ರಲ್ಲಿ ಬಾಡಿ ಮೇಲೆ ಸ್ವಲ್ಪ ಬೇಸಿಕ್ ನೀಡ್ಸ್ ಅಂತ ಇನ್ವೆಸ್ಟ್ ಮಾಡೋದು ಬೇಡವಾ? ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇಲ್ಲ ಈ ಸಲ ಮಾರೇಂಗೆ ಸಾಲೆಕ್ಕು ಐಸ ಓತತ್ತ ಕೊಚ್ಚಿನ ಓತ ತಿಂಕ ನೈ ಕರ್ತ. ನಾವೇನು ಅಂದ್ಕೊಂಡು ಮುಂದೆ ಫಸ್ಟು ಆ್ಯಕ್ಸರು BBG ಅದನ್ನೆಲ್ಲ ನೋಡಿದ್ವಿ, ಬಟ್ ನಮ್ಗೆ ಯಾಕೋ ಸ್ಯಾಟಿಸ್ಫೈ ಆಗಿಲ್ಲ. ಅವತ್ತೊಂದು ಶಾಪಲ್ಲಿ ನೋಡಿದ್ವು, ಅದ್ರದ್ದು ಲುಕ್ಸು ಪ್ರೀಮಿಯಂ ಇರಲಿಲ್ಲ, ಅದಾದಮೇಲೆ ಕ್ವಾಲಿಟಿನೂ ಅಷ್ಟೊಂದು ಚೆನ್ನಾಗೈತೆ ಅಂತ ನಮ್ಗೆ ಅನಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಅಂದ್ಕೊಂಡ್ವಪ್ಪ ಅಂದರೆ ಬೇಡ ಈ ಸಲ ಆ ಥರ ಮಾಡೋದು ಬೇಡ. ಇವಾಗ ನೋಡಿ ಎಕ್ಸಾಂಪಲ್, ನಾನು ಸೋಲೆಸ್ ಜಾಕೆಟ್ ತಗೊಂಡ, ಸೋಲೆಸ್ ಜಾಕೆಟ್ ತಗೊಂಡ್ಮೇಲೆ ಸೊ ಅದು ಸೇಫ್ಟಿ ವೈಸ್ ಎಲ್ಲ ಓಕೆ, ಬಟ್ ಲುಕ್ ವೈಸು DST ಬೆಟರ್ ಅನಿಸುತ್ತೆ, ಅಂದರೆ DST ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಇದು ಏನಪ್ಪ ಲುಕ್ಸು, ರೇಸು, ಇದು ಕಾಸ್ಟ್ಯೂಮ್ಸ್ ಎಲ್ಲ ಬರುತ್ತಲ್ಲ, ಸೊ ಅದರಿಂದ ಇನ್ಸ್ಪೈರ್ ಆಗ್ತೀವಲ್ಲ, ಆವಾಗ ಏನನ್ಸುತ್ತೆ ಅಯ್ಯೋಯ್ಯೋ ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಿದಿದ್ರೆ ವೆಯ್ಟ್ ಮಾಡಿ DST ತಗೋಬೋದಿತ್ತು ಅಂತ. ಸೊ ಅದಕ್ಕೋಸ್ಕರನೇ ಇವಾಗ ವೆಯ್ಟ್ ಮಾಡಿ 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 ಒಳ್ಳೆ ಶೂನೇ ತಗೋಬೇಕು ಅಂತಲೇ ಹೋಗ್ತಿರೋದು. ನಮಗೇನಪ್ಪ ಅಂದರೆ ಜಸ್ಟ್ ಇವಾಗ ಸಿಕ್ಕಿದ್ರೆ ಸಾಕು ನಾವು ಅಂದ್ಕೊಂಡಿರೋದು. ಅದು ಯಾವ ಬ್ರ್ಯಾಂಡು ಏನು ಅಂತ ನಾನು ಶಾಪ್ಗೆ ಹೋಗಿ ತೋರಿಸ್ತೀನಿ ಹೇಳುವಾಗ ಗೊತ್ತಿಲ್ಲ, ಯಾಕೆಂದರೆ ಶಾಪಲ್ಲಿ ಚಾಯ್ಸ್ ಮಾಡೋದೇ ಕಷ್ಟ ಇರ್ತದೆ. ಸೊ ಶಾಪಲ್ಲಿ ತೋರಿಸಿಲ್ಲ ಅಂದ್ರೂ ನಾನು ಸಪ್ರೇಟ್ ರಿವ್ಯೂ ಮಾಡ್ತೀನಿ, ಇದೇ ವಿಡಿಯೋದಲ್ಲಿರುತ್ತೆ. ಸೊ ಸ್ಟೇ ಟ್ಯೂನ್ಡ್ ಬಾಯ್ಸ್. ಇವಾಗ ನಮ್ಮ ಬಾಯ್ಸ್ ಸಿಗ್ತಾರೆ. ಫಸ್ಟು ನಮ್ಮ ವೈಭವ್ರ ಹತ್ರ ನಾನು ಬ್ರೇಕ್ ಪ್ಯಾಡ್ ಇದೆ, ವರ್ಷ ಬ್ರೇಕ್ ಪ್ಯಾಡು. ಸೊ ವರ್ಷನೇ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ, ಅದೊಂದು ಬ್ರೇಕ್ ಪ್ಯಾಡ್ ಹಾಕ್ಬಿಟ್ಟು ಇದು ಮಾಡಬೇಕು. ನಾನು ಫುಲ್ಲು ಬ್ರೇಕು ಸ್ಪಾಂಜಿ ಆಗ್ಬಿಟೈತೆ, ಒಂದ್ಸಲ ಬ್ರೇಕ್ ಬ್ಲೀಡ್ ಮಾಡಿಸ್ಬೇಕು. ಯಾಕೆ ಅಂದರೆ ಫುಲ್ಲು ಬ್ರೇಕ್ ಪ್ಯಾಡ್ ಎಂಡ್ ತನಕ ಯೂಸ್ ಮಾಡಿದ್ನೋ ಇಲ್ಲ ಫಸ್ಟಿಂದನೂ ಹಂಗೆ ಇದೆಯೋ ನಂಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್. ಬಟ್ ಬ್ರೇಕಿಂಗ್ ಮಾತ್ರ ಸ್ವಲ್ಪ ಕಮ್ಮಿ ಆಗೈತೆ ಲೈಟಾಗೆ, ಅದಕ್ಕೋಸ್ಕರ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನೋಡುವ ಬಾಯ್ಸ್, ಶಾಪಲ್ಲಿ ಆದರೆ ಸಿಗ್ತೀನಿ, ಇಲ್ಲ ಅಂದರೆ ಬೂಟ್ಸ್ ವಿಡಿಯೋ ರಿವ್ಯೂವಲ್ಲಿ ಸಿಗೋಣ. ಓಕೆ. ಸೊ ನಮ್ಮ ವೈಭವ್ ಅವರು ಬಂದಿದ್ದಾರೆ ಬಾಯ್ಸ್, ಇವಾಗ ನೈಟ್ ಶಿಫ್ಟ್ ಮುಗಿಸ್ಕೊಂಡು. ಪಾಪ ನೈಟ್ ಶಿಫ್ಟು ಮುಗಿಸಿ ನಿದ್ದೆ ಮಾಡದೆ ಕರ್ಕೊಂಡು ಹೋಗ್ತಿದ್ದೀವಿ ಅವ್ರನ್ನ, ಬನ್ನಿ ಬಾಯ್ ಶೂ ತರೋಣ ಅಂತ. ಅವರೂ ಇವಾಗ ನೆಕ್ಸ್ಟ್ ಒಂದು ರೈಡ್ ಪ್ಲ್ಯಾನ್ ಆಗಿದೆ ಆ್ಯಕ್ಚುಲಿ ಗೋವಾಗೆ, ಬಟ್ ಗೊತ್ತಿಲ್ಲ ನಾನು ಹೋಗ್ತೀನೋ ಇಲ್ವೋ ಅಂತ. ಸೊ ಫುಲ್ಲು ಕೆಲಸ ಆಗಿರೋದ್ರಿಂದ ಲೀವ್ ಸಿಗ್ತಾ ಇಲ್ಲ, ನೋಡೋಣ. ಆದರೆ
ಅದೊಂದು ಒಳ್ಳೆ ಸೀರೀಸ್ ಬರ್ತದೆ ಮಾತ್ರ. ಒಂದು 8 ಮೆಂಬರ್ಸು ಇಲ್ಲ 10 ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಎಷ್ಟು ಜನ ಹೋಗ್ತಾರೆ, ಇಲ್ಲ ನಾನು ಹೋಗ್ತೀನೋ ಇಲ್ವೋ ಅದೂ ಗೊತ್ತಿಲ್ಲ. ಫಸ್ಟ್ನೇದಾಗಿ ಲೆಟ್ ಸಿ ಬಾಯ್ಸ್. ನಮ್ಮ ವೈಭವ್ ಅವ್ರಿಗೆ ನೋಡಿ, ಅವ್ರದ್ದು ಸ್ಯಾಡಲ್ ಬ್ಯಾಗ್ಸ್ ಎಲ್ಲ ಆಗೋದಕ್ಕೆ ಸ್ಯಾಡಲ್ ಇದೆಲ್ಲ ಹಾಕ್ಸಿದ್ದಾರೆ. ಸೊ ಫುಲ್ಲಿ ಲೋಡೆಡ್ ಅವ್ರದ್ದು ಇವಾಗ 250 ಟೂರಿಂಗಿಗೆ, ಆಫ್ ರೋಡ್ಗೆ ಎಲ್ಲ. ಆಫ್ ರೋಡ್ಗೆ ಗೊತ್ತಲ್ಲ, ಕೆಳಗಡೆ ಹೊಡಿತದೆ ಬಟ್ ಏನೂ ಮಾಡೋಕ್ಕಾಗಲ್ಲ, ತಡ್ಕೋಬೇಕಾಯ್ತದೆ ಮನಸ್ಸಿಗೆ ನೋವಾದ್ರೂ. ಇವಾಗ ನಾವು ಹೋಗ್ತಾ ಇದ್ದೀವಿ HTRZ ಮಾಡ್ಸ್ ಹತ್ರ. ನೋಡೋಣ ಅಲ್ಲಿ ಸಿಗ್ತದೋ ಇಲ್ವೋ ನಮ್ಗೆ ಬೇಕಾಗಿರೋದು ಅಂತ. ಆಲ್ರೆಡಿ ನಮ್ಮ ಧೀರಜ್ಜು ಹರ್ಷಿತ್ತು ಎಲ್ಲ ಅಲ್ಲಿ ಹೋಗಿದ್ದಾರೆ. ಅಪ್ಪ ಯಾವ ನೋಡ್ಸ್ತಂಗ್ರು ಈ ಬೆಂಗಳೂರು ಟ್ರಾಫಿಕ್ಕಲ್ಲಿ. ಟೈಮು 12:30 ಆಯಿತು, ಸೊ 11 ಹೇಳಿದ್ವಿ, 1.5 hours ಲೇಟ್ ಆಯಿತು. ಅದಕ್ಕೆ ನಾನು ಧೀರಜ್ನ ಮತ್ತು ಹರ್ಷಿತ್ನ ಹೋಗೋಕ್ಕೆ ಹೇಳಿದ್ದು. ವೈಭವ್ ಅವರು ಆಫೀಸ್ ಮುಗ್ಸ್ ಬರುವಷ್ಟೊತ್ತಿಗೆ ಇಷ್ಟಾಯ್ತು. ಏನು ಮಾಡೋಕ್ಕಾಗಲ್ಲ, ಲೆಟ್ಸ್ ಸಿ ನಮಗೆ ಬೇಕಾಗಿರೋದು ಸಿಗ್ತದಾ ಅಂತ. ಎಲ್ಲೋಯ್ತಪ್ಪ HTRZ ಮಾಡಿಸು, ಇಲ್ಲೇ ಎಲ್ಲೋ ಇರೋದು. ಸೊ ನಾನು ಇಲ್ಲಿಗೆ ಬರಬಾರ್ದು ಅಂತ ಅಂದ್ಕೊಂತೀನಿ, ಬಟ್ ಆದ್ರೂ ನಮ್ಗೆ ಬೇಕಾಗಿರೋವೆಲ್ಲ ಇಲ್ಲೇ ಸಿಗುತ್ತೆ. ಸೊ ಇಲ್ಲಿ ಸ್ವಲ್ಪ ಜನ ಜಾಸ್ತಿ, ಅದಕ್ಕೆ ನನಗೆ ಬೇರೆ ಕಡೆ ಎಲ್ಲಾದರೂ ಸಿಗ್ತದಾ ಅಂತ ನೋಡೋಕೆ ಟ್ರೈ ಮಾಡ್ತೀನಿ, ಬಟ್ ಏನು ಮಾಡೋದು ಇಲ್ಲೇ ಸಿಗೋದೆ ಅಲ್ಲ. ಇಲ್ಲೇ ಇಲ್ಲ ಐತೆ ಗುರು. ಬಸ್ಸೇ ಹೋಗೋದು ಇಲ್ಲ, ಹೋಗೋರ್ಗೂ ಬಿಡೋದಲ್ಲಪ್ಪ. ಹಾಂ ಇದೆ ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಅವರೇ. ಓ 140, ಏನ್ ಸಮಾಚಾರ? ಯಾಕೆ ಗಾಡಿ ತಂದಿಲ್ಲ ನೀನು? ಧೀರಜ್ ಏನ್ ಸಮಾಚಾರ? ಗುಣ ಬ್ರೋ ಎಷ್ಟು ದಿನ ಆಯ್ತು ನೋಡಿ, ಮಾನ್ಸೂನ್ ರೈಡಲ್ಲಿ ಆಯ್ತಾನೆ ಆಮೇಲೆ ಸಿಕ್ಕಿಲ್ಲ ತಾನೆ. ಆಯ್ ಬ್ರೋ ಮಲ್ಲಿಕಾರ್ಜುನ ಅಂತ. ಹಾ ನೋಡ್ದೆ ಹೇಳಿದ್ರು ಧೀರಜ್. ಹೋಣ ಹೋಗಿದ್ರ ಒಳಗೆ ಆಯ್ತಾ ಸೈಜು? ಓಕೆ ನನಗೆ ಸೈಜ್ ಸಿಗೋದೇ ಡೌಟು, ಅದೇ ಡೌಟ್ ನನಗೆ. ಬನ್ನಿ ಹೋಣ. ಸೊ ಬಾಯ್ಸ್, ಅನದರ್ ಡೇ ಅನದರ್ ಸ್ಯಾಡ್ ನ್ಯೂಸ್, ಅನದರ್ ಡೇ ಅನದರ್ ಸ್ಯಾಡ್ ನ್ಯೂಸ್. ನಮಗೇನು ಬೇಕೋ ಅದು ಸಿಕ್ಕಿಲ್ಲ. ಹಾಂ ಜೆಲ್ಲು, ಜೆಲ್ ನಂಬರ್ ಫ್ಲೇಟು. ಹಾಂ ಸೊ ನಮ್ಮ ಬಾನ್ಬಿಶ್ ಬೈಕ್ ಅವರು ಅವ್ರ ವೀಡಿಯೋದಲ್ಲಿ ನೋಡಿದ್ರಲ್ಲಪ್ಪ, 4-6 tuned RC390 ಅಲ್ಲಿ ಹೋಗ್ತಿದ್ದೆ ನೋಡಿ. ಸೊ ಇಲ್ಲೇ ಬಂದಿದ್ದು HTRZ ಮಾಡಿದಲ್ಲಿ. T-Rex ಅವ್ರದ್ದು ಶೂ ಬೇಕಿತ್ತು ನಮಗೆ, ಬಟ್ ಏನಪ್ಪ ಅಂದರೆ ಅವ್ರ ಹತ್ರ ನನಗೆ ಬೇಕಾಗಿರೋ ಸೈಜ್ ಇಲ್ಲ, ನಂದು ಎಲ್ಲರಿಗಿಂತ ಸ್ವಲ್ಪ ಚಿಕ್ಕ ಸೈಜು. ಸೊ ಅದು ಸಿಗ್ತಾ ಇಲ್ಲ ನನಗೆ, ತರಿಸ್ಕೊಡ್ತೀನಿ ಸಿಗುತ್ತಾ ಇಲ್ವಾ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡುವ, ಲೆಟ್ಸ್ ಸಿ, ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಸಿಗದಿದ್ದರೆ ನಾವು ವೆಬ್ಸೈಟಲ್ಲೇ ಟ್ರೈ ಮಾಡಿಬಿಟ್ಟು ನೋಡಬೇಕು. ಇವಾಗ ಏನಪ್ಪ ಪಾಯಿಂಟ್ ಅಂದರೆ, ನಂದು ಬ್ರೇಕ್ ಪ್ಯಾಡ್ ಹೋಗಿತ್ತಲ್ವಾ, ಬ್ರೇಕ್ ಪ್ಯಾಡ್ನ ಚೇಂಜ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕಿಂತ ಮುಂಚೆ ನಂದ್ರಲ್ಲಿ ಸ್ವಲ್ಪ ಸೌಂಡ್ ಬರ್ತಿತ್ತು ಕ್ಯಾಲಿಪರಲ್ಲಿ, ಅದಕ್ಕೋಸ್ಕರ ನಾನು ಇವಾಗ ಇದಕ್ಕೆ ಹೋಗ್ತಾ ಇದ್ದೀನಿ. ಯಾವುದಕ್ಕೆ BTM ಲೇಔಟ್ ಶೋರೂಮ್ಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಅವರೇ ಕರ್ಕೊಂಡೋಗ್ತಿದ್ದಾರೆ, ಅವ್ರಿಗೆ ಗೊತ್ತಂತೆ. ಸೊ ನೋಡುವ ಏನು ಪ್ರಾಬ್ಲಮ್ ಇದೆ ನಂದರಲ್ಲಿ ಎಲ್ಲೋದ್ರೂ. ಸೊ ಬಾಯ್ಸ್, ಇವಾಗ ನಾವು ಇರೋ ಬರೋ ಶಾಪ್ ಎಲ್ಲ ಹುಡ್ಕಿದ್ವಿ, ನಮ್ಮ ಸೈಜ್ಗೆ ನಮ್ಗೆ ಬೇಕಾಗಿರೋ ಬ್ರ್ಯಾಂಡಲ್ಲಿ ಶೂ ಸಿಕ್ತಿಲ್ಲ. ನಾನು ಹೇಳ್ದೆ ಅಲ್ವಾ ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಅಂತ. ಸೊ ಇವಾಗ ಇನ್ನೊಂದು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಏನಪ್ಪ ಕೆಲಸ ಅಂದರೆ, ಇದು ಯಾವುದು ಬ್ರೇಕ್ ಪ್ಯಾಡ್ಸು, ನಾನು ವರ್ಷ ಬ್ರೇಕ್ ಪ್ಯಾಡ್ ಹಾಕೋಣ ಅಂದ್ಕೊಂಡಿದ್ದೆ ಅಲ್ವಾ. ಸೊ ಎಲ್ಲರ ಪ್ರಕಾರ ವರ್ಷ ಬ್ರೇಕ್ ಪ್ಯಾಡ್ ಬೇಡ ಅಂದರು. ಸೊ ಅದಕ್ಕೋಸ್ಕರ EBC ತಗೋಣ ಅಂತ ಟಾರ್ಕ್ ಬ್ಲಾಕ್ ಹೋಗ್ತಾ ಇದ್ದೀವಿ. ಏನ್ರೋ ಇಲ್ಲಿ ಲೆಫ್ಟ್ ಟರ್ನ್ ಇಲ್ಲ ಅಂತ ಐತೆ. ಓಕೆ. ಸೊ ಇಲ್ಲೊಂದು ನಮ್ಮ ನಿಶಾಲ್ ಅವ್ರದ್ದು ಕ್ರೇಜಿ RC390 ಇದೆ ಗುರು. ಆ ಗಾಡಿ ನೋಡಿಬಿಟ್ರೆ ಮಾತ್ರ ಕಳೆದು ಹೋಗ್ತೀರ ನೀವು, ಹಂಗೈತೆ ಗಾಡಿ. ಯಪ್ಪ ಯಪ್ಪ ಯಪ್ಪ, 2019 ಮಾಡೆಲ್ ಅಂತೆ, ಫುಲ್ಲು ಕಾರ್ಬನ್ ಫೈಬರ್ ಗೀರ್ಬನ್ ಫೈಬರ್ ಎಲ್ಲ ಹಾಕ್ಬಿಟ್ಟು ಹೆಂಗಿಟ್ಟವ್ರು ಗೊತ್ತಾ ಗಾಡಿನ? ಪಂಚರ್ ಹಾಕ್ಸಕ್ ಬಂದ್ರ ಹೊಡೋದಾ? ಸೊ ಓಕೆ, ಅಲ್ಲಿದೆಯಲ್ಲ ಅದೇ RC, ನಾನು ನಿಮಗೆ ತೋರಿಸ್ತೀನಿ ರೀ ಡೀಟೇಲಾಗಿ ಒಂದ್ಸಲ.
ಸೊ ಮಾಡೋಣ, ಯಾಡಿ ರಿವ್ಯೂ ಮಾಡಿಬಿಟ್ಟು ಕೋಡ್ 6 ಟ್ಯೂನ್ ಆಗಿರೋ ಆರ್ ಸಿ ಹೆಂಗಿರ್ತದೆ ಅಂತ ಹೇಳ್ತೀನಿ ಸದ್ಯದಲ್ಲೇ. ವಾಯ್ಸ್ ಅದೂ BS4 RC 390, ಬಟ್ ಅದರದ್ದು ಜಸ್ಟ್ DB ಕಿಲ್ಲರ್ ರಿಮೂವ್ ಮಾಡಿರೋದಕ್ಕೇನೆ ಆ ಗಾಡಿ ಸೌಂಡ್ ಏನಿದೆ ಗೊತ್ತಾ, ನೆಕ್ಸ್ಟ್ ಲೆವೆಲ್ ವಿತ್ BMC ಏರ್ ಫಿಲ್ಟರು, ಕೋಡ್ 6 ಟ್ಯೂನ್ಡು. ನಮ್ಮ ಬಾನ್ಬಿಸ್ಟ್ ಅವ್ರ ರಿವ್ಯೂಸಲ್ಲಿ ನೋಡಿರ್ತೀರ ಆಲ್ರೆಡಿ, ಅವ್ರು ಆಲ್ರೆಡಿ ಆ ಗಾಡಿ ಓಡಿಸಿದ್ದಾರೆ. ಸೊ ನೋಡೋಣ, ನೆಕ್ಸ್ಟ್ ರೈಡ್ ಏನಾದ್ರೂ ಪ್ಲ್ಯಾನ್ ಮಾಡಿಬಿಟ್ಟು ನೆಕ್ಸ್ಟ್ ರೈಡ್ ಹೋದಾಗ ನಾವು ದಾಮ್ ಧೂಮ್ ಬಂದ್ಸೋಣ ಗಾಡಿನ. ಇಲ್ಲ ಇದ್ದಾರೆ ಬಾಸು, ಒಂದು ಬ್ರೇಕ್ ಪ್ಯಾಡ್ಗೋಸ್ಕರ ಎಷ್ಟು ಸುತ್ತರಿತಿದ್ದೀವಿ ನೋಡಿ ಬಾಯ್ಸ್. ಆ EBC ಇಲ್ಲ ಬ್ರೆಂಬೋ ಹಾಕ್ಸಿದ ಮೇಲೆ ಚಾರ್ಲಿ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ಇರೋವಷ್ಟೇ ಇರ್ತದೆ, ಸೊ ಅದು ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಗಾಡಿ. ಹೆಂಗಿದೆ ಗಾಡಿ, ಕ್ರೇಜಿ ಮಾತ್ರ. ಎಲ್ಲ ಕಾರ್ಬನ್ ಫೈಬರ್ ಪಾರ್ಟ್ಸು ಗಾಡಿಯಲ್ಲಿ. ಬ್ರೋ ಓಕೆ ಬಾಯ್. ಆಹಾ ಸುಂದರ ಬ್ರೋ, ಬಾಯ್ ಸಿಗೋಣ. ಸೊ ಓಕೆ ಬಾಯ್ಸ್, ನಾವು ಅಂದ್ಕೊಂಡಿದ್ದ ಕೆಲಸದಲ್ಲಿ ಇವತ್ತು ಆಗಿದ್ದೇನಪ್ಪ ಅಂದರೆ ಪ್ಲ್ಯಾನ್ ಇಲ್ಲದೇನೆ ಸೊ DS-ನ ಬುಕ್ ಮಾಡಿ ಬಂದ್ವಿ. ನೋಡೋಣ ತಗೋಣದ ಇಲ್ವ ಅಂತ ಹೇಳ್ಬಿಟ್ಟು 500 ಪೇ ಮಾಡಿ ಬಂದಿದ್ದೀವಿ. ಲೇಟರ್ ವಿ ಥಿಂಕ್ ಅಬೌಟ್ ಇಟ್ಟು. ಒಂದು EBC ಬ್ರೇಕ್ ಪ್ಯಾಡ್ಸ್ ಏನೋ ಬಂತು, ಸೊ EBC ಬ್ರೇಕ್ ಪ್ಯಾಡ್ಸ್ ಆದಮೇಲೆ ನೆಕ್ಸ್ಟು ಇವಾಗ ಪ್ಲ್ಯಾನ್ ಕರೆ. ಸೊ ನಮ್ಮ ಬಾಯ್ಸ್ ಎಲ್ಲ ಇವಾಗ ಮನೆ ಕಡೆ ಹೊರಟರು, ಅವರು ಇವಾಗ ಇಲ್ಲೇ ಎಲ್ಲ ಕೆಫೆಗೆ ಹೋಗ್ತೀವಿ ಅಂತ ಹೋದರು. ಸೊ ನನಗೆ ಬೇರೆ ಕೆಲಸ ಇರೋದ್ರಿಂದ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ. ಸೊ ರೈಡ್ ಪ್ಲ್ಯಾನ್ ಆದಮೇಲೆ ನೆಕ್ಸ್ಟು ಸಿಗುವ. ಇವತ್ತು ವೈಸರ್ಗೆ ಕ್ಲಿಯರ್ ವೈಸರ್ ಹಾಕ್ಸಿದ್ದೀನಪ್ಪ ಫೈನಲಿ, ತುಂಬ ದಿನದಿಂದ ಹೇಳ್ತಿದ್ದೆ ಅಲ್ವಾ ನಿಮಗೆ, ಇವತ್ತು ಗಾಡಿಗೆ ಕ್ಲಿಯರ್ ವೈಸರ್ ಬಂದಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮಾಡಿಬಿಡಿ. ಬಾಯ್ ಬಾಯ್.